ಮಧುಗಿರಿ ತಾಲೂಕಿನ ಕೋಡಗದಾಳ. ಈ ಕೋಡಗದಾಳದ ವಿಶೇಷತೆ ಏನಂದರೆ, ವೀಕ್ಷಕರೇ, ನಮಗೆಲ್ಲ ಸುಮಾರು 60 ವರ್ಷ ಮೇಲ್ಪಟ್ಟಾಗ ಬೇರೆಯವರ ಒಂದು ಆಸರೆ ಪಡೆಯೋದು ಸಹಜ. ಇಂತಹ ಒಂದು ಕಾಲದಲ್ಲಿ ಸುಮಾರು 60 ವರ್ಷ ಮೇಲ್ಪಟ್ಟ ಒಂದು ಅಜ್ಜಿ, ಅಂದರೆ 7000ಕ್ಕೂ ಹೆಚ್ಚು ದಿನಗಳಿಂದ ಪ್ರತಿನಿತ್ಯವೂ ಯಾವುದೇ ಆದಾಯ ಬರದ ಪ್ರಾಣಿಗಳಿಗೆ ದಿನನಿತ್ಯ ಆಹಾರ ವಿತರಣೆ ಮಾಡುತ್ತೆ. ಹಾಗಾದರೆ ಈ ಅಜ್ಜಿ ಯಾರು, ಎಲ್ಲಿದೆ, ಇದನ್ನು ನಮ್ಮೂರ ಟಿ ವಿ ವತಿಯಿಂದ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ, ಬನ್ನಿ. ವೀಕ್ಷಕರೇ, ಈ ಮಹಾತಾಯಿಯ ಮಗನಾದಂತಹ ಹರೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಈ ಮಹಾತಾಯಿ ಹಲವು ಪ್ರಾಣಿಗಳಿಗೆ ತಾಯಿ ಆಗಿದ್ದಾರೆ, ನೀವು ಇವ್ರ ಮಗನಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಾವು ಅವರ ಹೊಟ್ಟೆಯಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ನಮಗೆ. ಅವ್ರ ನಮ್ಮ ತಾಯಿಯವ್ರಿಗೆ 3 ಜನ ಮಕ್ಕಳು, ಮಂಜುನಾಥ್ ಅಂತ ನಮ್ಮ ಹಿರಿಯ ಸಹೋದರ, ನಾನು ಹರೀಶ್ ಅಂತ, ನನ್ನ ತಂಗಿ ನಾಗಮಣಿ ಅಂತ, ಮತ್ತು ನಮ್ಮ ತಂದೆ ರಿಟೈರ್ಡ್ ಒಂದು ಹೈಸ್ಕೂಲ್ ಟೀಚರ್ ಇದ್ದಾರೆ, ಅವರ ಸಹಾಯ ಮತ್ತು ನಮ್ಮ ತಂದೆಗೆ ನಮ್ಮ ತಾಯಿಗೆ ಸೇವೆ ಮಾಡಬೇಕು ಅಂತ ಒಂದು ಯೋಚನೆ. ಇವೆರಡರಿಂದ ನಮಗೂ ಏನೋ ಸ್ವಲ್ಪ ಸೇವೆ ಮಾಡೋಣ, ಅವ್ರಿಗೆ ಹಾಕ್ಕೊಟ್ಟ ದಾರಿಯಲ್ಲಿ ನಾವು ನಡೀಬೇಕು ಅಂತ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್. ಸರ್, ಇದು ನಿಮಗೆ ಒಂದು ಖುಷಿಯ ಸಂದರ್ಭ ಇದು ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಅಜ್ಜಿ. ನಮಸ್ಕಾರ ಅಜ್ಜಿ, ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ನನ್ನ ಹೆಸರು ರುಕ್ಮಿಣಮ್ಮ ಅಂತ, ನಮ್ಮದು ನಾಗಮ್ಮನ ಕೋಡಿಯ, ಮಧುಗಿರಿ ತಾಲೂಕು. ಅಜ್ಜಿ, ಸುಮಾರು ಎಷ್ಟು ವರ್ಷಗಳಿಂದ ನೀವು ಈ ಕೋತಿಗಳಿಗೆ ಆಹಾರ ವಿತರಣೆ ಮಾಡ್ತಾ ಇದ್ದೀರಾ? ಒಂದು 15 ವರ್ಷದಿಂದನೂ ಕೊಡ್ತಾ ಇದ್ದೀನಿ ಕೋತಿಗೆ. ಅಜ್ಜಿ, 15 ವರ್ಷಗಳಿಂದ ಕೊಡ್ತಾ ಇದ್ದೀರಾ ಆಹಾರ ಅಂತ ಹೇಳ್ತೀರಾ? ಯಾವುದೇ ಒಂದು ಪ್ರಾಣಿ ಸಾಕಿದ್ರು ಅದರಿಂದ ನಮಗೆ ಲಾಭದಾಯಕವಾದ ಒಂದು ಮೌಲ್ಯ ಇರುತ್ತೆ. ಈಗ ಉದಾಹರಣೆಗೆ ಹಸು ಸಾಕಿದ್ರೆ ಅದರಿಂದ ಒಂದು ಉಪಯೋಗ ಇರುತ್ತೆ, ನಮಗೆ ಹಣ ಬರುತ್ತೆ. ಕೋಳಿ ಸಾಕಿದ್ರೆ ಅದರಿಂದನೂ ಉಪಯೋಗ ಇರುತ್ತೆ, ಹಣ ಬರುತ್ತೆ. ಆದರೆ ಇವುಗಳಿಂದ ಯಾವುದೇ ನಿಮ್ಗೆ ಆದಾಯ ಬರಲ್ಲ, ಯಾವುದೇ ಲಾಭ ಬರಲ್ಲ. ಆದರೂ ಈ ಪ್ರಾಣಿಗಳಿಗೆ ನೀವು ಆಹಾರ ಯಾಕೆ ವಿತರಣೆ ಮಾಡ್ತೀರಾ? ಇವು ಯಾರಿಗೂ ಬೇಡದೇ ಇರುವಂಥ ಪ್ರಾಣಿಗಳು, ಏನೂ ಆದಾಯ ಇಲ್ಲವಲ್ಲ ಇದರಿಂದ, ಅದಕ್ಕೋಸ್ಕರವಾಗಿ ಇವಕ್ಕೆ ಕೊಡಬೇಕು ಅಂತ. ನಾಯಿನೂ ಅಷ್ಟೇ, ಇವಾಗ ಫ್ಯಾಷನ್ ನಾಯಿಲಿ ಎಷ್ಟೋ ಜನ ಸಾಕ್ಬೋದು, ಈ ಮಾಮೂಲಿ ನಮ್ಮ ಹಳ್ಳಿಗಳಾಗಿರುವಂಥ ನಾಯಿನೇ ಸಾಕೋದಿಲ್ಲ. ಈ ಕೋತಿಗಳು ಅಷ್ಟೇ, ಏನು ಇದರಿಂದ ಏನು ಲಾಭ ಇಲ್ವಲ್ಲ ಜನಕ್ಕೆ, ಸಾಕಲ್ಲ, ಓಡಿಸ್ತಾರೆ. ಅದನ್ನು ನೋಡಿದರೆ ನಮಗೆ ಇಷ್ಟ, ಅದಕ್ಕೋಸ್ಕರ ಮಾಡಬಹುದು. ಎಷ್ಟೊತ್ತು ನಮ್ಮ ರಘು ಅವರು ಕೆಲವೊಂದು ಪರಿಚಯವನ್ನು, ಅಜ್ಜಿ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರು, ಹಾಗೆಯೇ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ರು. ಈಗ ಮುಂದಿನ ಭಾಗವಾಗಿ ನಾನು ಕೆಲವೊಂದು ವಿಶೇಷತೆಗಳನ್ನು, ಈ ಒಂದು ಪ್ರಾಣಿಗಳ ಬಗ್ಗೆ ವಿಶೇಷತೆ, ಹಾಗೆ ಪ್ರಾಣಿಗಳ ಬಗ್ಗೆ ಅಜ್ಜಿ ಹೊಂದಿರತಕ್ಕಂತಹ ಒಂದು ಒಲವು, ಅವುಗಳಿಗೆ ಅವುಗಳಿಗೆ ಯಾವ ಯಾವುದಕ್ಕಾಗಿ ಅವರು ಈ ಒಂದು ಆಹಾರಗಳನ್ನು ದಿನನಿತ್ಯವೂ ಕೂಡ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಆ ಅಜ್ಜಿಯಿಂದನೇ ಕೇಳೋಣ. ಅಮ್ಮ ನಮಸ್ಕಾರ. ಈಗ ಏನಂದ್ರೆ ನಾನು ಕೇಳೋದೇನಂದ್ರೆ, ಈ ಒಂದು ದಿನ ನಿತ್ಯನೂ ಕೂಡ ನೀವು ಇಲ್ಲಿ ಬಂದುಬಿಟ್ಟು ಈ ಒಂದು ಪ್ರಾಣಿಗಳಿಗೆ ಆಹಾರವನ್ನ ಕೊಡ್ತಾ ಇರ್ತೀರಾ? ದಿನ ಕೊಡ್ತೀನಿ, ಒಂದಿನೂ ಮಿಸ್ ಮಾಡಲ್ಲ. ಒಂದು ವೇಳೆ ನೀವೇನಾದ್ರೂ ಕೆಲವೊಮ್ಮೆ ಅನಾರೋಗ್ಯಕ್ಕೆ ಒಳಪಟ್ಟಾಗ ಅಥವಾ ನಿಮ್ಗೆ ಏನೋ ಜ್ವರ ಕಾಯಿಲೆ ತರ ಬಂದಾಗ ಆ ಪ್ರಾಣಿಗಳು ಸದಾ ನಿಮ್ಮನ್ನೇ ಎದುರು ನೋಡ್ತಾ ಇರ್ತವೆ. ಯಾಕಂದ್ರೆ ನೀವು ದಿನನಿತ್ಯನೂ ಕೂಡ ನೋಡಿರ್ತೀರ, ಆವಾಗ ನಿಮ್ಗೆ ಕೆಲವೊಂದ್ಸರಿ ಬರಕ್ ಆಗೋದಿಲ್ಲ. ಆವಾಗ ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ತಾವು ಮಾಡಿರ್ತೀರಾ? ನಮ್ಮ ಮಕ್ಕಳು ತಗೊಂಡ್ಬಂದು ಕೊಡ್ತಾರೆ. ಆ ಮಕ್ಕಳು ತಗೊಂಡು ಬಂದು ಕೊಟ್ಟರೆ ಅವು ಸ್ವೀಕರಿಸ್ತಾವ ಪ್ರಾಣಿಗಳು? ಆದರೆ ನಿಮ್ಮ ಒಂದು ಎದುರು ಬರೋ ಅವ್ರ ನಿಮ್ಮ ಒಂದು ಆಗಮನ ಕೂಡ ಅವು ನೋಡ್ತಾ ಇರ್ತವೆ ತಾನೆ? ನೋಡು, ಎದುರು ನೋಡ್ತಾ ಇರ್ತವೆ. ಆ ದಿಂಡ ಮೇಲೆ ಕೂತ್ಕೊಂಡು ಸ್ವಲ್ಪ ಲೇಟ್ ಆಯಿತು ಅಂದ್ರೆ ಯಾಕೋ ಬರಲಿಲ್ಲ,
ಅಂತೇಳಿ ನೋಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಈಗ ಈ ಒಂದು ಸ್ವಾರ್ಥ ಸಮಾಜದಲ್ಲಿ, ಈ ಸ್ವಾರ್ಥ ಪ್ರಪಂಚದಲ್ಲಿ ಯಾರು ಮಾಡಿರ್ತಕ್ಕಂತಹ ವಿಶೇಷವಾದ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಾ, ಏನನ್ಸುತ್ತೆ ಈ ಸಮಾಜಕ್ಕೆ ಈ ಪ್ರಾಣಿಗಳ ಬಗ್ಗೆ ನೀವು ತೋರಿಸತಕ್ಕಂಥ ಒಂದು ಪ್ರೀತಿ, ಈ ಪ್ರಾಣಿಗಳಿಗೆ ನೀವು ದಿನನಿತ್ಯ ನೀಡ್ತಕ್ಕಂತಹ ಒಂದು ಆಹಾರ, ಇವೆಲ್ಲವನ್ನೂ ಸಹ ನಮಗೆ ನೋಡಿದಾಗ ಬಹಳ ಖುಷಿ ಅನಿಸ್ತಾ ಇದೆ. ನಿಜಕ್ಕೂ ಇಂಥವ್ರು ಇರ್ತಾರಾ, ಇಂಥವ್ರು ಇರ್ತಾರಾ? ಯಾಕಂದರೆ ನಾವು ಸಾಮಾನ್ಯ ನೋಡಿಲ್ಲ ಈ, ಯಾಕಂದರೆ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾರೆ, ಅವುಗಳಿಂದ ಆದಾಯ ಮಾಡ್ಕೊಳ್ತಾರೆ, ಎಲ್ಲ ಮಾಡ್ಕೊಳ್ತಾರೆ, ಆದರೆ ಇವುಗಳಿಂದ ಯಾವುದೇ ರೀತಿಯ ಆದಾಯ ನಿಮಗಿಲ್ಲ. ಅಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ತಾವು ಮಾಡ್ತಿದ್ದಾರೆ. ಮೊದಲು ತಮಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಜನಗಳಿಗೆ ಯಾವ ರೀತಿ ಸಂದೇಶ ಕೊಡ್ತೀರೋ ನೀವು, ಸಂದೇಶ ಯಾವ ರೀತಿ ಕೊಡ್ತೀರಾ? ಒಬ್ಬರಿಗೇನು ನಾವು ಹೇಳಕ್ ಹೋಗಲ್ಲ, ಅಲ್ಲ ನೀವು ನಮ್ಮ ಕೈಲಾದ ನಾವು ಮಾಡ್ತೇವೆ. ಅವ್ರು ಕೆಲವರಿಗೆ ನಮ್ಗೆ ಏನು ಹೇಳಬೇಕು ಅದು ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಮ ಕೈಲಾದ ನಾನು ಮಾಡ್ತೇನೆ ಗೊತ್ತು, ಇನ್ನೊಬ್ರಿಗೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ನಾವು ಹೇಳಿದ್ರೆ ಅವ್ರಾಗ ಅವ್ರ ಮನಸ್ಸಿನಾಗ ಅವರು ಮಾಡಬೇಕು ಅನ್ಕೋಬೇಕು ಮಾಡಬೇಕು. ಹೌದು, ಇನ್ನೊಬ್ರು ಹೇಳಿದ್ದು ಅದು ಸಾಮಿ ದಿನ ಇರೋದಿಲ್ಲ ಕಲಿಯೋದಿಲ್ಲ. ಆದರೂ ಕೂಡ ಕೆಲವರು ನಿಮ್ಮಂಥವ್ರು ನೋಡಿ ಕೂಡ ಕಲಿಬಹುದಲ್ವಾ? ಒಳ್ಳೆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಹಾಗೆ. ಅಮ್ಮ, ಈ ಪ್ರಾಣಿಗಳ ಮಧ್ಯೆ ನಿಮಗೆ ಯಾವ ರೀತಿ ಖುಷಿ ಅನಿಸುತ್ತೆ? ಈ ಪ್ರಾಣಿಗಳು ನೋಡಿದ ತಕ್ಷಣ ನಿಮಗೆ ಯಾವ ಥರ ಅನಿಸುತ್ತೆ? ನಿಮಗೆ ಇದನ್ನೆಲ್ಲ ತೊಗೊಂಡು ಬಂದ್ರಿ, ನೀವು ಬಂದ ತಕ್ಷಣ ಕುತ್ಕೊಂಡ್ರಿ, ಅವೆಲ್ಲ ಬಂದವು, ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಅದೊಂದು ಒಂದು ಖುಷಿ ಬರುತ್ತೆ ನಿಮಗೆ? ಏನೇ ಇದ್ರೂ ಮನಸ್ಸಿನಲ್ಲಿ ಟೆನ್ಷನ್ ಇದ್ದೀರ, ಇಲ್ಲಿ ಬಂದು ನಂಗೆ ಕೂತ್ಕೊಂಬರ್ಸೋಕ್ಕೆ ಒಂದು ಗಂಟೆ ಹೊತ್ತು ಹೇಗೆ ಕಳೀತೇನೋ ಟೈಮ್ ಗೊತ್ತೇ ಗೊತ್ತೇ ಆಗಲ್ಲ. ಹೌದು, ಖಂಡಿತ. ಮನಸ್ಸಲ್ಲಿ ಏನೇ ನೋವುಗಳಿದ್ರು, ಏನೇ ಕಷ್ಟಗಳಿದ್ರು, ಈ ಪ್ರಾಣಿಗಳು ನೋಡಿದ ತಕ್ಷಣ ತಟ್ ಅಂತ ಮಾಯ ಆಗುತ್ತೆ. ಹಾಗೆಯೇ ಆ ಪ್ರಾಣಿಗಳು ನಿಮ್ಮನ್ನು ನೋಡಿದ ತಕ್ಷಣ ಯಾವ ರೀತಿ ಅವರು ರಿಯಾಕ್ಷನ್ ಮಾಡ್ತವೆ? ಖುಷಿ ಆಗುತ್ತೆ, ಅವಕ್ಕೆ ಖುಷಿ ಓಡ್ ಬರುತ್ತೆ, ತೊಡೆ ಮೇಲೆ ಕೂತ್ಕೊಂಡು ಹೋಗ್ತವೆ, ಭುಜದ ಮೇಲೆ ಹತ್ತು ಕೂತ್ಕೊಂಡು ಹೋಗ್ತವೆ. ನೋಡ್ರಿ, ಕಡಲೆಕಾಯಿ ಸುಲಿದು ನಾವೇನೆ ಒಟ್ಟು ನಿಮ್ಮನ್ನೇ ಒಂದು ತಾಯಿ ಅಂತ ಅಂದ್ಕೊಂಡಿದ್ದಾರೆ. ಮಾತೃ ವಾತ್ಸಲ್ಯ ತಾವು ನೀಡೋದ್ರಿಂದ ಅವ್ರಿಗೆ ನೀವೇ ತಾಯಿ ಅನ್ನೋ ಒಂದು ಭಾವನೆ ಖಂಡಿತ ಬಂದಿರುತ್ತೆ ಅಲ್ವಾ? ಬಂದಿದೆ, ಬಂದಿದೆ, ಖಂಡಿತ ಬಂದಿದೆ. ಯಾಕಂದ್ರೆ ಒಂದು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾಗಲಿ, ಒಂದು ಇದೇ ಆಗಲಿ, ಒಂದು ತಾಯಿ ಪ್ರೀತಿಯನ್ನು ಕೊಟ್ಟಾಗ ಮಾತ್ರ ಇಷ್ಟು ಹತ್ತಿರಕ್ಕೆ ಬಂದು ಅವ್ರ ತೊಡೆ ಮೇಲೆ ಕೂತ್ಕೊಂಡು ಒಂದು ಪ್ರೀತಿ ನೋಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅಂಥ ಒಂದು ಮಾತೃ ವಾತ್ಸಲ್ಯವನ್ನು ಇಂತಹ ಪ್ರಾಣಿಗೆ ಕೊಟ್ಟಂತಹ ನೀವು ಮಹಾತಾಯಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಅಜ್ಜಿ ಒಂದಿನ ಇಲ್ಲಿ ಬಂದಿಲ್ಲ ಅಂದ್ರೆ ಈ ಪ್ರಾಣಿಗಳೇ ಅಜ್ಜಿ ಮನೆ ಹತ್ರ ಹುಡುಕೊಂಡು ಹೋಗ್ತವಂತೆ. ಅಜ್ಜಿ ಮನೆ ಹತ್ರ ಹುಡುಕೊಂಡು ಹೋಗಿ ಅಲ್ಲೇ ಅಜ್ಜಿ ಹತ್ರ ಏನ್ ಸಿಗುತ್ತೆ ಅದನ್ನ ತಿಳ್ಕೊಂಡು ಬರುವಂತಹ ಒಂದು ವಿಶೇಷತೆ ಈ ಪ್ರಾಣಿಗಳಲ್ಲಿ ಇದೆ. ಅಜ್ಜಿ ಆಗ್ಲೇ ಹೇಳ್ತಿದ್ರು, ಕೆಲವೊಮ್ಮೆ ನನಗೆ ಹುಷಾರಿಲ್ಲದೆ ಇರುವಾಗ ಬರಕ್ ಆಗಲ್ಲ, ಆದ್ರೆ ಮಕ್ಕಳನ್ನ ಕಳಿಸ್ತೀನಿ ಅಂತ ಹೇಳಿದ್ರು, ಹೇಳ್ತಾ ಇದ್ರು. ಮಕ್ಕಳು ಕೂಡ ಬಂದು ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಅಜ್ಜಿಗೆ ಆರೋಗ್ಯ ಸಂದರ್ಭದಲ್ಲಿ ಮಕ್ಕಳು ಬಂದು ಇಲ್ಲಿ ಅವ್ಕೇನು ಬೇಕೋ ಆ ಒಂದು ಆಹಾರವನ್ನು ಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಅಜ್ಜಿ ಬರೋದೊಂದು ಅರ್ಧ ಗಂಟೆ ಲೇಟ್ ಆದರೂ ಕೂಡ ಈ ಪ್ರಾಣಿಗಳು ಅವ್ರ ಮನೆ ಹತ್ರನೇ ಅಜ್ಜಿನ ಹುಡ್ಕೊಂಡು ಹೋಗ್ತಾವಂತೆ. ಅಷ್ಟೊಂದು ಅಜ್ಜಿಗೆ ಮತ್ತು ಈ ಪ್ರಾಣಿಗಳಿಗೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಪವಿತ್ರವಾದ ಸಂಬಂಧ, ತಾಯಿ ಮಗಳಿಗೆ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಸಂಬಂಧ. ಇದ್ರ ಬಗ್ಗೆ ಅಜ್ಜಿ ಏನು ಹೇಳ್ತಾರೆ ಕೇಳೋಣ. ಅಮ್ಮ, ನೀವು ಸ್ವಲ್ಪ ಲೇಟ್ ಆಗುವಾಗ ಕೂಡ ಈ ಪ್ರಾಣಿಗಳು ತಮ್ಮ ಮನೆ ಹತ್ರ ತಮ್ಮ ಹುಡುಕೊಂಡು ಬರ್ತವೆ ಅಂತ ಇಲ್ಲಿ ಕೆಲವು ಜನರು ಹೇಳಿದ್ರು. ಹೌದು, ನಿಜನಾ? ಬರ್ತೇ, ನಾನು ಬರಲಿಲ್ಲ ಅಂದರೆ ಕುತ್ಕೊಂಡು ನೋಡ್ತಾ ಇರೋದು ಒಂದು ದಿನ ವೇಟ್ ಮಾಡಬೇಕು. ಮಾರನೇ ದಿನ ಬೆಳಗ್ಗೆನೆ ಎಲ್ಲ ಲೈನಾಗ ಬರುತ್ತೆ. ಕೆಲವರು ದಿಗಿಲಿಸ್ತಾರೆ, ಅದಕ್ಕೆಲ್ಲ ಬರಲ್ಲ ಬರಲ್ಲ ಅಲ್ಲ, ಬೆಳೆ ಇಟ್ಟಿರ್ತಾರೆ, ಬೆಳೆ ಎಲ್ಲ ಹಾಳು ಮಾಡ್ತೀವಿ, ಅದಕ್ಕೆ ಅವಕ್ಕೇನೇನು ತಲೆ ಅಂತ ನೋಡಿಸಿ ದಿಗಿಲು ಬೀಳಿಸ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿಗೇನೆ ಬರೋ, 5 ಗಂಟೆನಾಗ ಸ್ಕೂಲ್ ಬಿಟ್ಟಿರ್ತಾರೆ, ಅದಕ್ಕೋಸ್ಕರವಾಗಿ. ಅಮ್ಮ, ನಾವು ಇನ್ನು ಮುಂದೆ ಕೂಡ ಈ ಒಂದು ಸೇವೆಯನ್ನು ಮಾಡಿದ್ರೆ ಕೈಲಾಗೋವರೆಗೂ ಮಾಡ್ತೀವಿ.
ಕೈಲಾಗೋವರೆಗೂ ನಂಗೆ ಯಾಕಂಬರ ಕೈಲಾಗೋವರೆಗೂ ಮಾಡ್ತೇನೆ. ಆ ನಂತರ ಏನಾದರೂ ಪ್ಲಾನ್ ಮಾಡಿದ್ರೆ ಅಥವಾ ನನಗೇನಾದರೂ ತುಂಬ ಕೈಲಾಗದೇ ಇರುವಂತಹ ಸಂದರ್ಭದಲ್ಲಿ ಇನ್ನು ಬೇರೆ ಯಾರು ಆಹಾರ ಕೊಡಿಸುವಂತಹ ಒಂದು ವ್ಯವಸ್ಥೆ ಅಥವಾ ಪ್ಲಾನ್ ಏನಾದರೂ ನಾವು ಬರ್ತೇ ಇದ್ದೀನ ನಮ್ಮ ಹುಡುಗರೇ ಬರ್ತಾರೆ ಸಿದ್ದೆ ಜೊತೆಗೆ ಅದನ್ನ ಕರ್ಕೊಂಡು ಬಂದು ಅವ್ರು ಕೊಟ್ಟು ಹೋಗ್ತಾರೆ. ನಮಗೆ ಸಾಧ್ಯವಾದರೆ ಇಂಥ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ಕಾಪಾಡಿ. ಧನ್ಯವಾದಗಳು. ನಿಮ್ಮಂತಹ ಒಬ್ಬ ಶ್ರೇಷ್ಠ ಮಾತೆಯನ್ನು ತಾಯಿಯನ್ನು ಇಂತಹ ಪ್ರಾಣಿಗಳಿಗೆ ಒಂದು ಆಹಾರ ಕೊಡ್ತಾ ಅವುಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಸಾಕಿ ಸಲುಹುತ್ತಿರತಕ್ಕಂತಹ ನಿಮ್ಮಂತಹ ಮಹಾನ್ ತಾಯಿಯನ್ನು ನಾವಿವತ್ತು ನಮ್ಮೂರ ಟಿವಿಯ ಬಳಗ ನಿಮ್ಮನ್ನು ಭೇಟಿ ಮಾಡಿದ್ದು ನಮಗೆ ಬಹಳ ಖುಷಿಯಾಗಿದೆ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ. ಆ ದೇವರ ಸದಾ ಆಶೀರ್ವಾದ ನಿಮ್ಮ ಮೇಲಿರಲಿ. ಇನ್ನಷ್ಟು ಹೆಚ್ಚು ಆರೋಗ್ಯ ಆಯಸ್ ಕೊಡಲಿ. ಯಾಕಂದರೆ ನಿಮ್ಗೆ ಹೆಚ್ಚು ಆರೋಗ್ಯ ಆಯಸ್ ಕೊಟ್ಟರೆ ಇನ್ನಷ್ಟು ಆಯಸ್ ಕೊಟ್ಟರೆ ಈ ಪ್ರಾಣಿಗಳಿಗೆ ನೀವು ಇನ್ನೂ ಆಹಾರ ಕೊಟ್ಟು ಅವುಗಳ ಪ್ರಾಣವನ್ನು ರಕ್ಷಣೆ ಮಾಡ್ತೀರೋ ಅನ್ನೋ ಭಾವನೆ ನಂದು. ಆದ್ದರಿಂದ ಭಗವಂತನಲ್ಲೇ ನನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ, ನಿಮ್ಗೆ ಇನ್ನಷ್ಟು ಹೆಚ್ಚು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಷ್ಟೊತ್ತು ನೀವು ನಮಗೆ ಈ ಒಂದು ಸಂದರ್ಶನ ಮಾಡೋದಕ್ಕೆ ಸಮಯ ಕೊಟ್ಟಿದ್ದೀರಾ. ತಮಗೆ ನಮ್ಮೂರ ಟಿವಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.